ತುಮಕೂರಿನ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಪಿಒಪಿ ಮತ್ತು ಬಣ್ಣ ಬಣ್ಣದ ಗಣಪತಿ ಮೂರ್ತಿಗಳನ್ನು ಬಳಸದಂತೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಮಿತ್ತ ತುಮಕೂರಿನ ಹಲವಾರು ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿಕೊಂಡು ಇಲಾಖೆಯ ವತಿಯಿಂದ ಪರಿಸರ ಪ್ರೇಮಿ ಗಣಪತಿ ಮೂರ್ತಿಯನ್ನು ಬಳಸುವಂತೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಳೆದ ಹಲವಾರು ವರ್ಷದಿಂದ ಪರಿಸರ ಸಂರಕ್ಷಣೆ ನಮ್ಮ ಗಣೇಶನ ಉತ್ಸವ ಅಥವಾ ವಿಘ್ನೇಶ್ವರನ ಹಬ್ಬದ ದಿವಸ ಏನು ಪೊಲ್ಯೂಷನ್ ಅಂತ ಆಗತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತೇಳಿ ಜಲಕಾಯ್ದೆ ಸೆಕ್ಷನ್ 33A ಪ್ರಕಾರ ಒಂದು ನಿರ್ದೇಶನ ನೀಡಿರ್ತದೆ. ಆ ನಿರ್ದೇಶನ ಪ್ರಕಾರ ಯಾರು ಜಲಮೂಲಗಳಿಗೆ ಬಣ್ಣ ಇರೋಂಥದ್ದಾಗಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಡಿರೋಂಥದ್ದಾಗಲಿ ವಿಗ್ರಹಗಳನ್ನು ವಿಸರ್ಜನೆ ಮಾಡಿ ಆ ನೀರನ್ನು ಕಲುಷಿತ ಮಾಡುವಂಥದ್ದು ಶಿಕ್ಷಾರ ಅಪರಾಧ ಆಗಿರ್ತದೆ. ಹಂಗಾಗಿ ಈಗಾಗಲೇ ಹಲವಾರು ವರ್ಷಗಳಿಂದ ಈ ಒಂದು ಆಂದೋಲನ ಅಂತ ಹೇಳ್ಬೋದು ಅಥವಾ ಚಳುವಳಿ ಅಂತ ಹೇಳ್ಬೋದು, ಇದರಲ್ಲಿ ನಾವು ಸಾಕಷ್ಟು ಮಂಡಳಿ ಅಧಿಕಾರಿಗಳು ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಇವರಿಗೆಲ್ಲರಿಗೂ ಮಾಹಿತಿ ನೀಡೋ ಸಲುವಾಗಿ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ವರ್ಷದಂಗೆ ಈ ವರ್ಷನೂ ಕೂಡ ತಯಾರಿಕರು ಗಣೇಶ ಮೂರ್ತಿ ತಯಾರಿಕರಿಗಾಗಿ ನಾವು 2 ದಿನ ಕಾರ್ಯಾಗಾರಗಳನ್ನು ನಡೆಸಿದ್ದೀವಿ. ನಡೆಸಿ ಅವರಿಗೆ ಯಾವುದೇ ಕಾರಣಕ್ಕೂ POP ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ತಯಾರಿಸಿದಂಥ ಗಣೇಶಗಳನ್ನು ತಯಾರಿಸಬಾರ್ದು ಮತ್ತು ಮಾರಲೂಬಾರ್ದು ಅಂತ ಅಂದ್ಬಿಟ್ಟು ಅವರಿಗೆ ಎಚ್ಚರಿಕೆ ನೀಡಿದ್ದೀವಿ. ಅಲ್ಲದೇ ಬೇರೆ ರಾಜ್ಯಗಳಿಂದ ಆಗ್ಬೋದು, ಬೇರೆ ಜಿಲ್ಲೆಗಳಿಂದ ಆಗ್ಬೋದು, ಮಂಡಳಿಗೋ ಅಥವಾ ಇವರಿಗೆ ಪೊಲೀಸ್ನವ್ರಿಗೋ ಅಥವಾ ಇವರಿಗೆ ಮುನ್ಸಿಪಾಲ್ಟಿಯವ್ರಿಗೂ ಗೊತ್ತಿಲ್ಲದಂಗೆ ಏನಾದರೂ ಅವರು ತಯಾರಿಸಿ ತರೋಂಥದ್ದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತೇಳಿ ಈಗ ಮಂಡಳಿ ಕೇಂದ್ರ ಕಚೇರಿಯಿಂದ ಚೆಕ್ಪೋಸ್ಟ್ಗಳು ಪೊಲೀಸ್ ಇಲಾಖೆಗೆ ಮತ್ತು ಇವರಿಗೆ ಈಗಾಗಲೇ ನಿರ್ದೇಶನ ನೀಡಿರ್ತಾರೆ. ಹಾಗಾಗಿ ಹೊರಗಡೆಯಿಂದ ಬರೋಂಥ ಮೂರ್ತಿಗಳನ್ನು ಸಹ ನಿರ್ಬಂಧ ಏರ್ಸಿರ್ತಾರೆ. ಈಗ ಈ ವರ್ಷ ಈಗಾಗಲೇ ನಾವು ತಯಾರಿಕರಿಗೆ ಇದು ಮಾಡಿದ್ದೀವಿ, ಒಂದು ತಿಳುವಳಿಕೆ ನೀಡೋಂಥದ್ದಕ್ಕೆ 2 ದಿವಸ ಪ್ರೋಗ್ರಾಮ್ಗಳು ಮಾಡ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅಲ್ಲದೇ ಈಗ 22 ತಾರೀಕು ನಾಳೆ ಬೆಳಗ್ಗೆ 10 ಗಂಟೆಗೆ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಬರಲಿ ಅಂತೇಳಿ ಶಾಲಾ ಮಕ್ಕಳು ಮತ್ತು ಕಾಲೇಜ್ ಮಕ್ಕಳನ್ನು ಉಪಯೋಗಿಸ್ಕೊಂಡು ಒಂದು ಜಾಥಾ ಮಾಡ್ತಾ ಇದ್ದೀವಿ. ಅದಕ್ಕೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷರಾದಂಥ ನ್ಯಾಯಮೂರ್ತಿ ಮೇಕರ್ ಅವರು ಭಾಗವಹಿಸ್ತಾ ಇರ್ತಾರೆ. ಅದಲ್ಲದೇ ಇನ್ನೂ ಸಂಘ ಸಂಸ್ಥೆಗಳನ್ನು ಕೂಡ ಕರೆದಿದ್ದೀವಿ. ಅದರಲ್ಲಿ ಬಾರ್ ಅಸೋಸಿಯೇಷನ್ ಇದೆ, ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇದೆ, ಆಮೇಲೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಮತ್ತು ಮುನ್ಸಿಪಾಲ್ಟಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಇದೊಂದು ಜಾಥಾ ಮಾಡಿ ಸಾರ್ವಜನಿಕರಿಗೆ ಮನವರಿಕೆ ಮಾಡೋದಕ್ಕೆ ಅಂತಂದ್ಬಿಟ್ಟು ಇದೊಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ. ಜೊತೆಗೆ ಇನ್ನೊಂದು 29ನೇ ತಾರೀಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿಂದನೂ ಸಹ ನಾವು ಹೊರಗಡೆ ಬಣ್ಣದ ಗಣೇಶನ ತರದಲ್ಲೆ ಸಣ್ಣದಾಗಿ ಸಣ್ಣ ಮೂರ್ತಿಗಳನ್ನು ಮನೆಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸಣ್ಣದೊಂದು ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಅದರಲ್ಲಿ ಜೇಡಿ ಮಣ್ಣಿಂದ ನಾವೇ ಸ್ವಂತವಾಗಿ ಯಾವ ಥರ ಗಣೇಶನ ನಾವು ತಯಾರಿಸ್ಕೋಬೋದು, ಅದನ್ನು ಪೂಜೆಗೆ ಹೆಂಗೆ ಉಪಯೋಗಿಸ್ಕೋಬೋದು ಅದನ್ನು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ದಿವಸದ ಕಾರ್ಯಾಗಾರ ಕೂಡ ಮಾಡಿದ್ದೀವಿ.